ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಸಿಹಿ ಕುಂಬಳಕಾಯಿ ಲಡ್ಡು ಮಾಡ್ತಾಯಿದ್ದೀನಿ ತುಂಬ ಸುಲಭನಾಗಿ ಮಾಡುವಂಥದ್ದು ಮತ್ತು ಯಾವುದಾದ್ರೂ ಸಣ್ಣ ಸಣ್ಣ ಸಮಾರಂಭಕ್ಕೆ ಅಥವಾ ಮನೆಯಲ್ಲೇ ಏನಾದರೂ ಸಿಹಿ ತಿನ್ನಬೇಕು ಅನಿಸಿದ್ರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು ಒಂದು ಅರ್ಧ ಮುಕ್ಕಾಲು ಗಂಟಿನಲ್ಲಿ ತಯಾರಿ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಅದಕ್ಕೆ ಎರಡು ಕಪ್ನಷ್ಟು ತುರಿದಿರೋ ಅಂತ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ತುಂಬ ಮೆತ್ತಗಿರೋದು ತೊಗೊಳ್ಳೋದು ಬೇಡ ಹಾಗಂತ ತುಂಬ ಗಟ್ಟಿಯಾಗಿರೋದು ಬೇಡ ಒಳ್ಳೆ ಕಲರ್ ಬಂದಿರೋದು ತಗೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ತುರ್ಕೊಂಡು ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ಈ ಥರ ಹುರ್ಕೋಬೇಕು ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಹಸಿ ವಾಸನೆ ಕೂಡ ಸಂಪೂರ್ಣವಾಗಿ ಹೋಗೋದು ತುಂಬ ಇಂಪಾರ್ಟೆಂಟು ನೀವು ಈ ಥರ ಹುರಿತಾ ಇರಬೇಕಾದ್ರೆ ಒಂದು ಸಲ ಹಗುರವಾಗಿ ಆಯಿತು ತುಂಬ ಡ್ರೈ ಆಗ್ತಾಯಿದೆ ಅನಿಸಿದ್ರೆ ಅಲ್ಲಿಗೆ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಅದೇ ಬಾಣಲೆಗೆ ಮತ್ತೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಸುಮಾರು ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಒಳ್ಳೆಯ ಘಮ ಬರೋ ತನಕ ಹುರ್ಕೋಬೇಕು ಆದಷ್ಟು ಸಣ್ಣ ಉರಿನಲ್ಲಿ ಹುರ್ಕೋಬೇಕು ಈ ಥರ ಬಿಡಿ ಬಿಡಿಯಾಗತ್ತೆ ಹಗುರವಾಗುತ್ತೆ ಒಳ್ಳೆ ಘಮ ಇದೆ ಅಂತಂದರೆ ನೋಡಿಕೊಂಡು ಸ್ವಿಚ್ ಆಫ್ ಮಾಡ್ಕೋಬೋದು ಈಗ ನೋಡಿ ಈ ಥರ ಕಲರ್ ಚೇಂಜ್ ಆಗಕೂಡ್ದು ಈಗ ಆಗಿದೆ ಈಗ ಇನ್ನೊಂದು ಬಾಣಲೆಯಲ್ಲಿ ಅರ್ಧ ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನೆಟ್ ಅಂತ ಸಿಗುತ್ತಲ್ಲ ಅರ್ಧ ಕಪ್ನಷ್ಟು ಹಾಕ್ಕೊಂಡು ಒಳ್ಳೆ ಬಿಸಿ ಆಗೋ ತನಕ ಇದನ್ನು ಈ ಥರ ಹುರ್ಕೋಬೇಕು ಕಲರ್ ಚೇಂಜ್ ಆಗೋದು ಬೇಡ ಆದಷ್ಟು ಸಣ್ಣ ಊರಿನಲ್ಲಿ ಒಳ್ಳೆ ಬಿಸಿ ಆದರೆ ಸಾಕು ಹಸಿ ವಾಸನೆ ಎಲ್ಲ ಸ್ವಲ್ಪ ಇದ್ದರೆ ಅಥ್ವಾ ತೇವಾಂಶ ಇದ್ದರೆ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗುತ್ತೆ ಈಗ ಆಗಿದೆ ಇದನ್ನು ನಾನು ಕಡಲೆ ಹಿಟ್ಟು ನಾವು ಹುರ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ನೀವು ಒಂದು ಸಲ ಮುಟ್ ನೋಡಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಕಡಲೆ ಹಿಟ್ಟು ಮತ್ತು ಡಿಸಿಕೇಟೆಡ್ ಕೋಕೋನೆಟ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಉರಿ ಸಣ್ಣದಿರಲಿ ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಕುಂಬಳಕಾಯಿ ಅದನ್ನು ಹಾಕೋತಾ ಇದ್ದೀನಿ ಇದಾದ ನಂತರ ಒಂದು ಕಪ್ನಷ್ಟು ನಾರ್ಮಲ್ ಟೆಂಪ್ರೇಚರಲ್ಲಿರೋವಂಥ ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಶ್ರಣ ಗಟ್ಟಿಯಾಗಿರುತ್ತೆ ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆ ಸಿಹಿ ಸಾಕಾಗತ್ತೆ ಇಷ್ಟು ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದು ಕಾಲು ಕಪ್ನಷ್ಟು ಹಾಕ್ಕೋಬೋದು ಇನ್ನೂ ಅರ್ಧ ಕಪ್ನಷ್ಟು ಹಾಲು ಹಾಕೋತಾ ಇದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕೈ ಆಡಿಸ್ತಾ ಇರಬೇಕು ಈಗ ಸಕ್ಕರೆ ಕರಗಬೇಕು ಸಕ್ಕರೆ ಕರಗ್ತಾ ಕರಗ್ತಾ ಮಿಶ್ರಣ ನೀರಾಗತ್ತೆ ಈಗ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಇದೆ ಈಗ ಕರಗಿದ ನಂತರ ಅದು ನೀರಾಗತ್ತೆ ಈ ಥರ ಕೈ ಆಡಿಸ್ತಾ ಇರಬೇಕು ಬಿಡದ ಹಾಗೆ ಆದಷ್ಟು ಉರಿ ಸಣ್ಣದಿರಲಿ ಗಟ್ಟಿ ಆಗ್ತಾ ಬರುತ್ತೆ ನೀರಿನ ಅಂಶ ಎಲ್ಲ ಹೋಗಿ ಸೈಡ್ಸ್ ಎಲ್ಲ ಬಿಟ್ಕೋತಾ ಬರುತ್ತೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಎರಡೇ ಎರಡು ಚಮಚ ತುಪ್ಪ ಸಾಕು ಜಾಸ್ತಿ ಬೇಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಮಿಶ್ರಣ ಗಟ್ಟಿ ಆಗ್ತಾ ಇದೆ ಎಲ್ಲ ಬಿಟ್ಕೋತಾ ಬಿಟ್ಕೊತಾ ಇದೆ ನೀವು ಬೇಕಾದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು ಕೇಸರಿ ಹಾಕ್ಕೋಬೋದು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಮಿಶ್ರಣ ಗಟ್ಟಿ ಆಗ್ತಾಯಿದೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ತಿರ್ಗಾ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಪೂರ್ತಿಯಾಗಿ ಉಂಡೆಯಾಗಿ ಬರೋ ತನಕ ಮತ್ತು ಬಾಣಲೆ ಬಿಟ್ಟು ಬರೋ ತನಕ ಈ ಥರ ಮಾಡ್ಕೋತಾ ಇರಬೇಕು ಈಗ ನೋಡಿ ಬಂದಿದೆ ಈ ಥರ ಸಂಪೂರ್ಣವಾಗಿ ಬಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ ಒಂದು ಅರ್ಧ ಗಂಟೆ ಆರಲಿ ಸಂಪೂರ್ಣವಾಗಿ ಮೇಲೆ ಈ ಥರ ನೀವು ಎಷ್ಟು ಬೇಕೋ ಅಷ್ಟು ಮಿಶ್ರಣ ತಗೊಂಡು ಲಡ್ಡು ಆಕಾರದಲ್ಲಿ ಈ ಥರ ಶೇಪ್ನ ಕೊಟ್ಕೊಂಡು ಅದನ್ನು ನಾನು ಇಲ್ಲಿ ಡೆಸಿಕೇಟೆಡ್ ಕೋಕೋನೆಟಲ್ಲಿ ಹೊರಳಿಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮುಂದಿಂದು ತುಂಬ ಸುಲಭನಾಗಿ ಮಾಡುವಂಥದ್ದು ಅವಲಕ್ಕಿಯಿಂದ ಮಾಡಿರುವಂಥದ್ದು ಅದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಎರಡು ಕಪ್ನಷ್ಟು ಯಾವುದಾದ್ರೂ ಕಪ್ಪು ಸೆಟ್ ಮಾಡಿಕೊಂಡು ಅದರಲ್ಲಿ ಗಟ್ಟಿ ಅವಲಕ್ಕಿ ಎರಡು ಕಪ್ನಷ್ಟು ಒರೆಸ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಗರ್ಗರಿಯಾಗೋ ತನಕ ಮತ್ತು ಕೈಯಲ್ಲಿ ನೀವು ಮುಟ್ಟಿದಾಗ ಅದು ತುಂಬ ಸುಲಭನಾಗಿ ಮುರಿಯೋ ಹಾಗೆ ಇರಬೇಕು ಅಂದರೆ ಗರ್ಗರಿಯಾಗಿ ಆಗಿರಬೇಕು ಹಾಗಾಗಿದೆ ಅಂತ ಆದರೆ ನೀವು ತಕ್ಕೊಂಡು ಬಿಡ್ಬೋದು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಆರಕ್ಕೆ ಬಿಡೋಣ ಈಗ ಎರಡು ಕಪ್ ಅವಲಕ್ಕಿ ಹಾಕ್ಕೊಂಡಿರೋದ್ರಿಂದ ಒಂದು ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಸಣ್ಣ ಊರಿನಲ್ಲಿ ಈ ಥರ ಕೈಯಾಡಿಸ್ಕೊತಾ ಇರಬೇಕು ಗರ್ಗರಿಯಾಗಿ ಆಗಬೇಕು ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗಬೇಕು ಈಗ ಮಾಡ್ಕೋತಾ ಇದ್ದೀನಿ ಅದು ಅದಕ್ಕೆ ಮಧ್ಯದಲ್ಲಿ ನಾವು ಈ ಥರ ಸ್ವಲ್ಪ ಜಾಗ ಮಾಡಿಕೊಂಡು ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋತಾ ಇರಬೇಕು ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿಸೋ ಅವಶ್ಯಕತೆ ಇಲ್ಲ ಈಗ ಹುರ್ಕೋತಾ ಇದ್ದೀನಿ ಗಸಗಸೆ ಕೂಡ ಚೆನ್ನಾಗಿ ಒಳ್ಳೆ ಘಮ ಇರುತ್ತೆ ಈಗ ಮತ್ತೆ ಈ ಥರ ಮಧ್ಯದಲ್ಲಿ ಭಾಗ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ನಾರ್ಮಲ್ಲಾಗಿ ಬಿಳಿ ಎಳ್ಳು ಸಿಗತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಳ್ಳೆಯ ಘಮ ಬರೋ ತನಕ ಹುರ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂತಾದರೆ ಈ ಥರ ತೆಕ್ಕೊಂಡು ಬಿಡ್ಬೋದು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೋಬೇಕು ಗರ್ಗರಿಯಾಗಿ ಆಗಿರಬೇಕು ಈಗ ಆಗಿದೆ ಇದು ತೆಕ್ಕೋತಾ ಇದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರ್ಗೆ ಈಗಾಗಲೇ ಆರಿರೋ ಅಂತ ಅವಲಕ್ಕಿನ ಹಾಕ್ಕೊಂಡು ಪೂರ್ತಿಯಾಗಿ ಪುಡಿ ಮಾಡ್ಕೋಬೇಕು ಈಗ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಆನಂತರ ನಾವು ಕೊಬ್ಬರಿ ತುರಿ ಮಾಡ್ಕೊಂಡಿದ್ವಲ್ಲ ಹುರ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ನೀವು ಪಾತ್ರೆಗೆ ಹಾಕ್ಕೋಬೇಕು ಈಗ ಇದನ್ನು ಕೂಡ ಪುಡಿ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಈಗ ಒಂದು ಕಪ್ನಷ್ಟು ಹುರಿದಿರೋ ಅಂಥ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿರೋ ಅಂಥದ್ದನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಡೇಟ್ಸ್ ಹಾಕ್ಕೊಂಡು ಖರ್ಜೂರ ಹಾಕ್ಕೊಂಡು ಅದನ್ನೂ ನಾನು ಪುಡಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಎರಡು ಕಪ್ನಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ನೀವು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಒಂದು ಸುತ್ತನ್ನ ಸುತ್ತಿಸ್ಕೋಬೋದು ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೋತಾ ಇದ್ದೀನಿ ಈಗ ಮೊದಲೇದಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಬೆಲ್ಲ ಎಲ್ಲ ಕಡೆ ಚೆನ್ನಾಗಿ ಹರಡಬೇಕಲ್ಲ ಹಾಗಾಗಿ ಈ ಥರ ಒಂದೊಂದು ಸಲ ಮಾಡಿದಾಗ ಉಂಡೆ ಬರುತ್ತೆ ಯಾಕೆಂದರೆ ನಾವು ಹಾಕಿರೋ ಕಡಲೆಕಾಯಿ ಬೀಜದಲ್ಲಿರೋ ಎಣ್ಣೆ ಮತ್ತು ಎಳ್ಳಲ್ಲಿರೋದು ಮತ್ತು ಖರ್ಜೂರೋದ್ರಿಂದ ಅಂಟು ಎಲ್ಲ ಬರುತ್ತೆ ಬೆಲ್ಲದ್ದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಅದೇ ರೀತಿ ಉಂಡೆ ಬರೋಗಿದ್ದರೆ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕಸ್ಮಾತಾಗಿ ಒಣಕ್ಲಾಗಿದೆ ಅಂತಾದರೆ ಎರಡರಿಂದ ಮೂರು ಸ್ಪೂನ್ನಷ್ಟು ತುಪ್ಪ ಹಾಕ್ಕೋಬೋದು ಈಗ ನಾನು ತುಪ್ಪ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ಕಡೆ ಹರಡಬೇಕು ಮತ್ತು ಉಂಡೆ ಬರೋಕ್ಕೆ ಅದು ಸಹಾಯ ಮಾಡುತ್ತೆ ಈಗ ನೋಡಿ ಸ್ವಲ್ಪ ತೇವಾಂಶ ಆಯಿತು ಈಗ ಉಂಡೆ ಕಟ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಉಂಡೆ ಕಟ್ಕೋಬೇಕು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ